ಸಂಗತಿಗಳನ್ನು ಮುಚ್ಚಿಡ್ಲಾಯ್ತು ಮಿತ್ರರೇ. ಇದನ್ನ ಹೊರಗಡೆ ತೆಗಿಬಾರ್ದು ಅಂದ್ರು. ಯಾಕೆ ತೆಗಿಬಾರ್ದು ಅಂದ್ರು ಗೊತ್ತಾ? ಹಿಂದೂ ಮುಸಲ್ಮಾನರು ಜೊತೆಲಿ ಹೋರಾಡ್ತಿದ್ದೀವಿ, ಇಬ್ರು ಸೇರಿ ಒಂದು ಭವ್ಯವಾದ ರಾಷ್ಟ್ರ ಕಟ್ಟೋಣ, ಇದಕ್ಕೋಸ್ಕರ ಇತಿಹಾಸವೆಲ್ಲ ಮುಟ್ಟೋದು ಬೇಡ ಅಂತ ಸೈಲೆಂಟ್ ಆದ್ರು ಎಲ್ರು. ಆದ್ರೆ ಮುಸಲ್ಮಾನರು ಏನು ಸುಮ್ಮನಿರ್ಲಿಲ್ಲ, ನಮಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಪಾಕಿಸ್ತಾನವನ್ನು ಕಟ್ಕೊಂಡ್ರು. ಈ ಕಡೆ ಬಾಂಗ್ಲಾದೇಶ ಆವತ್ತಿನ ದಿನಗಳಲ್ಲಿ ಈಸ್ಟ್ ಪಾಕಿಸ್ತಾನ ಆಯಿತು. ಮುಸಲ್ಮಾನರು ತಮ್ಮ ರಾಷ್ಟ್ರವನ್ನು ಪಡ್ಕೊಂಡ್ರು, ಇಲ್ಲಿ ತಮ್ಮ ಕುರಿತಂತ ಇತಿಹಾಸವನ್ನು ಸಮಾಧಿ ಮಾಡಿಬಿಟ್ರು. ಆದರೆ ಗೊತ್ತಿರಲಿ ನಿಮಗೆ, ಪ್ರೊಫೆಸರ್ ಕೆ ಎಸ್ ಲಾಲ್ ಬರೀತಾರೆ, ನಾನು ಪುಸ್ತಕದ ಹೆಸರನ್ನ ಬರೆದ ಲೇಖಕರ ಹೆಸರನ್ನು ಹೇಳ್ತಿದ್ದೀನಿ. ಪ್ರೊಫೆಸರ್ ಕೆ ಎಸ್ ಲಾಲ್ ಬರೀತಾರೆ, ಕ್ರಿಸ್ತಶಕ 1000 ಕ್ರಿಸ್ತಶಕ 1500 ಈ ದೇಶದಲ್ಲಿ 80 million ಹಿಂದೂಗಳ ನಾಶ ಮಾಡಲಾಯಿತು. 80 million ಅಂದರೆ 8 crore ಹಿಂದೂಗಳ ನಾಶ ಮಾಡಲಾಯ್ತು ರೀ, 8 crore. ಜಗತ್ತಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಜನಾಂಗವನ್ನು ಧ್ವಂಸಗೊಳಿಸಿದ ರೆಕಾರ್ಡ್ ಇಲ್ಲ. ಇವತ್ತು ಇಷ್ಟೆಲ್ಲ ಮಾತನಾಡ್ತಾರಲ್ಲ, ಹಾಗೆ ಅವರು ಕೊಂದಿದ್ದು ಯಾರನ್ನ ಅಂತ ಕೇಳಲಿ. ಹಾಗೆ ಅವರು ಕೊಂದಿದ್ರಲ್ಲಿ ಇವರು ಬ್ರಾಹ್ಮಣರು, ಇವರನ್ನು ಮಾತ್ರ ಕೊಲ್ಲಬೇಕು ಅನ್ಕೊಂಡ್ರೇನು? ಹಾಗೆ ಅವರು ಕೊಲ್ಲುವಾಗ ಇವರು ಲಿಂಗಾಯತರು, ಇವರನ್ನು ಮಾತ್ರ ಕೊಲ್ಲಬೇಕು ಅನ್ಕೊಂಡ್ರೇನು? ಹಂಗೇನಿಲ್ಲ. ಯಾರ್ಯಾರು ಹಿಂದೂಗಳು ಅಂತ ಕರ್ಕೊಂಡ್ರೋ ಅವ್ರೆಲ್ಲರನ್ನು ಸಾರಾ ಸಗಟಾಗಿ ಕೊಂದರು. ಹಿಂದಿ ಫಿಲಂನ ಒಬ್ಬ ನಾಯಕ ಇದ್ದಾನೆ, ಸೋಕಾಳ್ ನಾಯಕ, ಸೈಫ್ ಅಲಿ ಖಾನ್ ಅಂತ. ತನಗೆ ಹುಟ್ಟಿದ ಮಗನಿಗೆ ಏನಂತ ಹೆಸರಿಟ್ಟ ಗೊತ್ತಾ? ಏನ್ ಕೆಟ್ಟ ಬುದ್ಧಿ ನೋಡ್ರಿ ಇವ್ರದು. ನಾವು ನಮ್ಗೆ ಹುಟ್ಟಿದ ಮಕ್ಕಳಿಗೆ ರಾಮ ಅಂತ ಹೆಸರಿಡ್ತೀವಿ, ಕೃಷ್ಣ ಅಂತ ಹೆಸರಿಡ್ತೀವಿ. ಆದರೆ ಅವನು ತನ್ನ ಹುಟ್ಟಿದ ಮಗನಿಗೆ ತೈಮೂರ್ ಲಂಗ್ ಅಂತ ಹೆಸರಿಟ್ಟ. ತೈಮೂರ್ ಅಂದ್ರೆ ಯಾರು ಗೊತ್ತಾ? ಹಿಂದೂ ಕುಷ್ಣ ಭಾಗದಲ್ಲಿ ದಿನಕ್ಕೆ 1 lakh ಹಿಂದೂಗಳ ಮಾರಣ ಹೋಮ ಮಾಡಿ ಹಿಂದೂಗಳ ತಲೆಯಲ್ಲೇ ಬೆಟ್ಟ ಕಟ್ಟಿದಂತ ತೈಮೂರ್ ಲಂಗ್ನ ಹೆಸರನ್ನ ಒಬ್ಬ ಸಿನಿಮಾ ಆಕ್ಟರ್ ತನ್ನ ಮಗನಿಗೆ ಇಡ್ತಾನೆ. ನಾವು ಒಂದು ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀವಿ, ಅವನ ಮನಸ್ಸಿಯಷ್ಟು ಕಹಿಯಾಗಿರಬಹುದು ಮಿತ್ರ. ಈ ಕಾರಣಕ್ಕೋಸ್ಕರ ಹಿಂದೂ ಸಮಾಜವನ್ನ ಡಾಕು ಸಮಾಜ ಅಂತ ಕರೆದ್ರು. ಯಾಕೆಂದ್ರೆ ಇಷ್ಟು ಕೊಲೆ ಮಾಡಿದ ನಂತರವೂ ಇವರೊಳಗಿಂದ ಒಂದು ಶಕ್ತಿ ಎದ್ದು ಬಂದು ನಿಲ್ಲುತ್ತೆ, ನಮ್ಮ ಮುಂದಕ್ಕೆ ಹೋಗದಂತೆ ತಡೆಯುತ್ತಲ್ಲ, ಅದಕ್ಕೆ ಡಾಕು ಅಂತ ಕರೆದ್ರು. ಹಿಂದೂ ಸಮಾಜವನ್ನ ಗುಲಾಮರು ಅಂತ ಕರೆದ್ರು. ತುಂಬಾ ಜನ ತಾಯಂದ್ರು ಕೂತಿದ್ದೀರಿ, ಕೇಳಲೇಬೇಕಾಗಿರುವಂತ ಸಂಗತಿ ಇದು. ಈ ದೇಶದಲ್ಲಿ ಮಧ್ಯಯುಗದಲ್ಲಿ ಹೆಂಗಿತ್ತು ಅಂತಂದ್ರೆ, ಆಕ್ರಮಣ ಮಾಡಿದ ಮುಸಲರು ತಮ್ಮ ತಮ್ಮ ಅತ್ಯಾಚಾರಿ ಬದುಕನ್ನು ತೆಗೆದುಕೊಂಡು ಬಂದು ಇಲ್ಲಿರುವಂತ ಹೆಣ್ಮಕ್ಕಳನ್ನ ಅಪಹರಿಸ್ಕೊಂಡು ಹೋಗ್ತಿದ್ರು, ಹೊತ್ಕೊಂಡು ಹೋಗ್ಬಿಡ್ತಿದ್ರು. ಹೊತ್ಕೊಂಡು ಹೋಗಿ ಅರಬ್ ರಾಷ್ಟ್ರದಲ್ಲಿ ಮಾರಾಟ ಮಾಡ್ತಿದ್ರು. ಮೊದಲು ಮೊದಲು ಹಿಂದೂ ಹೆಣ್ಣು ಮಕ್ಕಳನ್ನ ಮೊದಲು ಮೊದಲು ಬಂದಾಗ ತುಂಬಾ ದೊಡ್ಡ ಮೊತ್ತಕ್ಕೆ ತೆಗೆದುಕೊಳ್ತಾ ಇದ್ದವರಿಗೆ, ಆನಂತರ ಜಾಸ್ತಿ ಜನರನ್ನ ನೋಡಿ ನೋಡಿ ಅವರಿಗೆ ರೇಟ್ ಇಲ್ಲದಂತೆ ಆದಾಗ, 2 dinars ನಮ್ಮ ಅಕ್ಕಂದ್ರನ್ನ ನಮ್ಮ ತಾಯಂದ್ರನ್ನ ಅಲ್ಲಿ ಮಾರಾಟ ಮಾಡಿದ್ರಿ. ಮಾರಾಟ ಮಾಡಬೇಕಾದಾಗ ಯಾರು ಇವರು ಅಂತ ಕೇಳಿದ್ರೆ, ಹಿಂದೂಗಳು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹಿಂದೂ ಅಂತಂದ್ರೆ ಗುಲಾಮ ಅಂತ ಅರ್ಥ ಬರೆದ್ರು ಅವರು. ಇದು ನೋವಿನ ಇತಿಹಾಸ ನಮ್ದು. ಹಿಂದೂ ಅಂತಂದ್ರೆ ಕರಿಯ ಅಂತ ಅರ್ಥ ಬರೆದ್ರು. ಆ ಡಿಕ್ಷನರಿಲಿ ಇದೆ, ಅಶ್ಲೀಲ ಅಂತ ಇಲ್ಲ, ಅಷ್ಟೇ ಅಪ್ಪ ಸೇರಿಸಿರೋದು. ಹಿಂದೂ ಅಂತಂದ್ರೆ ಕರಿಯ ಅಂತಂದ್ರು, ಅಂದ್ರೆ ಕರಿಯರನ್ನ ಬಿಳಿಯರನ್ನ ದೂರೀಕರಿಸುವಂತ, ಅವರನ್ನ ದುಷ್ಟರು ಅಂತ ಕರೆಯುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯನ್ನ ಡಿಕ್ಷನರಿಯಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ತಗೊಂಡು ಬಂದರು. ಯಾಕೆ ತಗೊಂಡು ಬಂದರು ಅಂತಂದ್ರೆ, ನಮ್ಮನ್ನ ಗೆಲ್ಲಲಿಕ್ಕಾಗದ ನೋವು ಅವರಿಗೆ. ನಾನು ಚಿಕ್ಕನ್ನಲ್ಲಿ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಯಾರಾದರೂ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ್ರೆ, ಲಂಡನ್ಗೆ ಹೋಗ್ತೀನಿ ಅಂತಿದ್ದೆ. ಭಾಳ ಜನ ಹಂಗೆ ಹೇಳೋರು, ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಲಂಡನ್ಗೆ ಹೋಗಿ ಬರ್ತೀವಿ ಅಂತಿದ್ವಿ. ನನ್ನ ಕಾಲೇಜಿಗೆ ಬರುವಾಗ ಸ್ವಲ್ಪ ಚೇಂಜ್ ಆಯಿತು. ನಮ್ಮ ಕಾಲೇಜ್ನಲ್ಲಿ ಆ ಕಾಲೇಜಿನ ಟಾಯ್ಲೆಟ್ನ ಮೇಲೆ ದೊಡ್ಡದಾಗಿ ಬರೆದಿದ್ರು, ವೆಲ್ಕಮ್ ಟು ಪಾಕಿಸ್ತಾನ್ ಅಂತ. ಇದೇ ವ್ಯಕ್ತಿ ಏನಾದರೂ ಅದನ್ನು ನೋಡಿದರೆ, ಪಾಕಿಸ್ತಾನ ಅನ್ನೋದಕ್ಕೆ ಡಿಕ್ಷನರಿಯಲ್ಲಿ ಶೌಚಾಲಯ ಅಂತ ಅರ್ಥ ಇದೆ ಅಂತ ಹೇಳಿದ್ರೆ ನಾನೇನು ಮಾಡಲಿ? ಲಂಡನ್ ಅನ್ನೋದಕ್ಕೆ ಡಿಕ್ಷನರಿಯಲ್ಲಿ ಶೌಚಾಲಯ ಅಂತ ಅರ್ಥ ಇದೆ ಅಂತಂದ್ರೆ ಏನು ಹೇಳೋದು ಇವರಿಗೆಲ್ಲ? ಇವ್ರನ್ನೆಲ್ಲ ಏನು ಅಂತ ಅರ್ಥೈಸ್ಕೊಳ್ಬೇಕು? ಇವ್ರೇನು ಅರ್ಥ ಮಾಡ್ಕೊಂಡು ಓದ್ತಾರೋ, ಅಥವಾ ಓದಿದ್ದನ್ನ ಹೇಳ್ತಾರೋ, ಅಥವಾ ಮತ್ತೊಬ್ಬರನ್ನ ತಿವಿಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾರೋ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ. ಆದರೆ ದುರಂತ ಏನು ಗೊತ್ತಾ? ಅವರ ಆತತಾಯಿಗಳ ಆ ರಾಕ್ಷಸಿ ವೃತ್ತಿಯವರ ದುಷ್ಟ ಬುದ್ಧಿ, ಧ್ವಂಸಗೊಳಿಸುವಂತ ಬುದ್ಧಿ ಇನ್ನೂ ಒಂದು ಚೂರು ಕಡಿಮೆ ಆಗಲಿಲ್ಲ.